ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಟ್ಟುಗುಳ್ಳದಿಂದ ಬೋಳು ಹುಳಿ ಅಥವಾ ಬೋಳು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳೋದನ್ನು ಹೇಳಿಕೊಡ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈಗ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ಇವತ್ತು ನಾವು ಮಟ್ಟುಗುಳ್ಳವನ್ನು ಉಪಯೋಗಿಸ್ಕೊಂಡು ಒಂದು ಬೋಳು ಸಾಂಬಾರು ಹೇಗೆ ಮಾಡೋದು ಅಂತೇಳಿ ನೋಡುವ. ಮಟ್ಟುಗುಳ್ಳ ಅಂತ ಇದು ಹೇಗೆ ಕಂಡುಹಿಡಿಯೋದಂದ್ರೆ, ಇದು ನೋಡಿ, ಬದನೆಯಲ್ಲಿ ಶೈನಿಂಗ್ ಇಲ್ಲ. ಇದಕ್ಕೆ ನಮ್ಮ ಊರ ಬದನೆ ಆದರೆ ಅದಕ್ಕೊಂದು ಶೈನಿಂಗ್ ಇರ್ತದೆ. ಇದು ಉಡುಪಿಯ ಹತ್ರ ಬೆಳೆಯುವಂತಹ ಒಂದು ಬದನೆ ಇದು. ಇದು ಈ ಟೈಮಲ್ಲಿ ಮಾತ್ರ ಸಿಗ್ತದೆ. ಇದು ಮಟ್ಟುಗುಳ್ಳ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ, ಇದು ಈ ಥರ ಇರ್ತದೆ. ಇದನ್ನು ಉಪಯೋಗಿಸ್ಕೊಂಡು ಬೋಳು ಸಾಂಬಾರು ಒಂದು ಹೇಗೆ ಮಾಡೋದು ಅಂತೇಳಿ ನೋಡುವ. ಇದಕ್ಕೆ ಇವತ್ತು ನಾವು ಒಂದು ಮಟ್ಟುಗುಳ್ಳ, ಒಂದು ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೇನೆ, ಹಾಗೊಂದು ಸ್ವಲ್ಪ ಇಂಗು, ಒಂದು ಟೀಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ಪಲ್ಪು, ರುಚಿಗೊಂದು ಸ್ವಲ್ಪ ಬೆಲ್ಲ. ಇವತ್ತಿದ್ರ ಜೊತೆಗೆ ನಾನೊಂದು ಕಾಲು ಕೆ ಜಿಯಷ್ಟು ನುಗ್ಗೆ ಕೂಡ ಹಾಕ್ಕೊಳ್ತಾ ಇದ್ದೇನೆ. ನುಗ್ಗೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ. ಹಾಗೆಯೇ ಮೆಣಸಿನ ಹುಡಿ ಹಾಕ್ತಾ ಇಲ್ಲ ಇದರಲ್ಲಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸನ್ನೇ ಹಾಕ್ಕೊಳ್ಳಿ. ನಾನು ಇವತ್ತು 6 ಹಸಿಮೆಣಸು ತಗೊಂಡಿದ್ದೇನೆ. ಹಸಿಮೆಣಸಿನ ಖಾರ ನೋಡ್ಕೊಂಡು ಹಾಕಿ, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಇವಿಷ್ಟು ಒಗ್ಗರಣೆಗಿರುವಂಥದ್ದು. ಇಂಗನ್ನು ನೀವು ತೊಗರಿಬೇಳೆ ಬೇಯುವಾಗ ಕೂಡ ಹಾಕ್ಬೋದು. ನಾನು ಸ್ವಲ್ಪ ಇಂಗು ಬೇಯುವಾಗ ಹಾಕ್ತೇನೆ, ಸ್ವಲ್ಪ ಇಂಗು ಒಗ್ಗರಣೆಗೆ ಹಾಕ್ಕೊಳ್ತೇನೆ. ಇಲ್ಲಿ ನೋಡಿ, ಬದನೆಯನ್ನು ನಾನು ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ದೊಡ್ಡ ದೊಡ್ಡ ಹೋಳುಗಳಾಗಿಯೇ ಇರಲಿ, ಬದನೆ ಬೇಗ ಕರಡಿ ಹೋಗ್ತದೆ, ಹಾಗಾಗಿ ಮೆತ್ತಗಾಗ್ತದೆ ಅದು. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಹೋಳುಗಳನ್ನಾಗಿ ಕಟ್ ಮಾಡಿಕೊಂಡಿದ್ದೇನೆ. ಇದನ್ನು ಈಗ ಒಂದು 10 ನಿಮಿಷ ನೀರಲ್ಲಿ ಹಾಕಿಡ್ತೇನೆ ನಾನು. ಮಟ್ಟುಗುಳ್ಳದಲ್ಲಿ ಕನರು ಬರುವುದಿಲ್ಲ, ಆದರೂ ಕೂಡ ಒಂದು ಸ್ವಲ್ಪ ನೀರಲ್ಲಿ ಹಾಕಿಡ್ತೀನಿ ನಾನು. 1 ಲೀಟ್ರಷ್ಟು ನೀರು ತಗೊಂಡಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಅರಶಿನ, ಇದು ಬೇಳೆ ಪಕ್ಕ ಬೇಯಲಿಕ್ಕೋಸ್ಕರ, 1 ಟೀಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೇನೆ. ಹಾಗೇ ಇಂಗಿನ ಹುಡಿ ಇಲ್ಲಿ 1/2 ನಾನು ಈಗ ಹಾಕ್ಕೊಳ್ತೇನೆ, 1/2 ಆಮೇಲೆ ಒಗ್ಗರಣೆಗೆ ಸೇರಿಸ್ಕೊಳ್ತೇನೆ. ಅದರಿಂದ ಒಳ್ಳೆ ರುಚಿ ಬರ್ತದೆ ಅದು. ಹಾಗಾಗಿ ಇದಕ್ಕೀಗ ತೊಳೆದಿಟ್ಟಂತಹ ಬೇಳೆ ಹಾಕ್ಕೊಳ್ತಾ ಇದ್ದೇನೆ. ತೊಳೆದಿಟ್ಟಂತಹ ಬೇಳೆ ಹಾಕಿದ ನಂತರ ಇದನ್ನು ಈಗ ಒಂದು 5 ವಿಸಿಲು ಹಾಕಿಸಿ ಮೆತ್ತಗೆ ಬೇಯಿಸ್ಕೊಳ್ಬೇಕು ಇದನ್ನು. ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೇನೆ ನಾನೀಗ. ಅದಕ್ಕೆ ಹುಣಸೆ ಹಣ್ಣು ನಾನು ಯಾವಾಗಲೂ ಪಲ್ಪ್ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ತೇನೆ ಅದನ್ನು, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂಚೂರು ಬೆಲ್ಲ. ಬೆಲ್ಲ ಇಲ್ಲಿ ಆಪ್ಷನ್ ಅಲ್ಲ, ನಿಮಗೆ ಬೇಕು ಅಂತಾದರೆ ಹಾಕ್ಕೊಳ್ಬೋದು, ಬೇಡ ಅಂತಾದರೆ ಸ್ಕಿಪ್ ಮಾಡ್ಬೋದು. ರುಚಿಗೆ ಬೇಕಾದಷ್ಟು ಉಪ್ಪು, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು. ಇದರ ಜೊತೆಗೇನೆ ನುಗ್ಗೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಈಗ ಒಂದು 2-3 ನಿಮಿಷವರೆಗೆ ಇದನ್ನು ಬೇಯಿಸ್ಕೊಳ್ತೇನೆ. ಇಲ್ಲಿ ನೋಡಿ, ಇದು ಹಸಿಮೆಣಸಿನ, ಜಸ್ಟ್ ಹಸಿಮೆಣಸಿನ ಕಲರ್ ಚೇಂಜ್ ಆದರೆ ಸಾಕು, 1-2 ನಿಮಿಷದೊಳಗೆ ಇದೀಗ ಕಲರ್ ಚೇಂಜ್ ಆಗ್ತದೆ. ಅಷ್ಟೊತ್ತಿಗೆ ಇದಕ್ಕೆ ಬದನೆಕಾಯನ್ನು ಸೇರಿಸ್ಕೊಳ್ಬೇಕು. ದೊಡ್ಡದಾಗಿ ಕಟ್ ಮಾಡಿಕೊಂಡಂತಹ ಬದನೆ ಹೋಳುಗಳನ್ನು ಅದಕ್ಕೆ ಹಾಕೊಳ್ಳುವ. ಒಂದು 10 ನಿಮಿಷ ನೀರಲ್ಲಿ ಹಾಕಿಟ್ಟಿದ್ದೀನಿ ನಾನು. ಇದಕ್ಕೆ ಇನ್ನು ಮುಳುಗುವಷ್ಟೆಲ್ಲ ನೀರು ಬೇಕಾಗುವುದಿಲ್ಲ, ನೀವು ಇದನ್ನು ಹಾಕಿ ಮುಚ್ಚಿ ಇಟ್ಟರೆ ಸಾಕು, ಅದು ಬೇಯ್ತದೆ ಅದು. ಇದು ನೋಡಿ, ನೀರು ನಾವು 1 ಲೋಟದಷ್ಟು ಮಾತ್ರ ಹಾಕಿದ್ದು, ಇನ್ನು ಬೇಳೆಯಲ್ಲಿ ಉಂಟು ನೀರು. ಇದನ್ನು ಈಗ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸಿದರೆ ಸಾಕು. ಬೇಳೆ ಬೆಂದು ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಇದನ್ನು ಆಲ್ರೆಡಿ ಇದು ಮೆತ್ತಗೆ ಬೆಂದಿದೆ, ಆದರೂ ಕೂಡ ಒಮ್ಮೆ ಸರಿಯಾಗಿ ಮಿಕ್ಸ್ ಆಗಲಿ ಅಂತ ಹೇಳಿಕೊಂಡು 1-2 ನಿಮಿಷ ಈ ಥರ ಬೀಟ್ ಮಾಡಿಕೊಂಡ್ರೆ ಅದರಲ್ಲಿ ಇಡೀ ಬೇಳೆ ಉಳಿದಿದ್ರೆ ಅದು ಹುಡಿ ಆಗ್ತದೆ. 1-2 ನಿಮಿಷ ನೀವು ಈ ಥರ ಮಾಡಿಕೊಂಡ್ರೆ ಸಾಕು. ನೋಡಿ, ಮಂದ ಬರ್ತದೆ ಇದು. ಈ ಬೇಳೆಗೆ ಈಗ ನಾವು ಬೇಯಿಸಿಟ್ಕೊಂಡ ಬದನೆ ಹಾಗೂ ನುಗ್ಗೆಯನ್ನು, ಇದು ಬರೀ 2 ನಿಮಿಷ ಬೇಯಿಸ್ಕೊಂಡದ್ದು ನಾನು. 2 ನಿಮಿಷ ಮೊದಲಿಗೆ ಹಸಿಮೆಣಸು ಹಾಗೂ ನುಗ್ಗೆ ಹಾಕಿ ಬೇಯಿಸ್ಕೊಂಡದ್ದು, ಆಮೇಲೆ ಬದನೆ ಹಾಕಿದ್ದು. ಇದನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತೇನೆ. ಇದಕ್ಕೀಗ ನಾನು ಎಕ್ಸ್ಟ್ರಾ ನೀರು ಯಾವುದೇ ಹಾಕಲಿಲ್ಲ. ಬೇಳೆ ಬೇಯಲಿಕ್ಕೆ ಹಾಕುವಾಗ 1 ಲೀಟ್ರ್ ನೀರು ಹಾಕಿದೆ. ಹಾಗೆ ಒಂದು ದೊಡ್ಡ ಕಪ್ಪಲ್ಲಿ, ಅಂದರೆ 200 ml ಆಗುವಷ್ಟು ನೀರು ಬದನೆ ಬೇಯಲಿಕ್ಕೆ ಹಾಕಿದ್ದೇನೆ. ಇದಕ್ಕೆ ಬೇಕು ಅಂತಾದರೂ ಸೇರಿಸ್ಕೊಳ್ಳುವ, ನನ್ನ ಐಡಿಯಾ ಪ್ರಕಾರ ಇದಕ್ಕೆ ಬೇಕಾಗೋದಿಲ್ಲ ನೀರು, ಇದಿಷ್ಟೇ ಅದಕ್ಕೆ ಬೇಕು. ಇದನ್ನು ಹೀಗೆ ಕೂಡ ಉಪಯೋಗಿಸಿಕೊಳ್ಬೋದು, ಅಥವಾ ಇದಕ್ಕೆ 1-2 ಟೇಬಲ್ಸ್ಪೂನಷ್ಟು ಸಾಂಬಾರು ಹುಡಿ ಮಾಡಿಟ್ಟಂತಹ ಸಾಂಬಾರು ಹುಡಿ ಹಾಕ್ಕೊಳ್ಬೋದು. 2 ಆಪ್ಷನಲ್ಲಿ ಈ ಸಾಂಬಾರನ್ನು ಮಾಡಲಿಕ್ಕೆ ಆಗ್ತದೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತಾ ಇದೆ ನನಗೆ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ.
ಖಾರ ಕಡಿಮೆ ಆಯಿತು ಅಂತಾದರೆ ಒಂದೆರಡು ಹಸಿಮೆಣಸು ಹಾಕ್ಕೊಳ್ಬೋದು. ನನಗಿದು ಸಾಕು, ಹಸಿಮೆಣಸು ಇವತ್ತಿದ್ದು ಖಾರ ಇದೆ ಹಾಗಾಗಿ ನನಗೆ ಸಾಕಿದ್ದು. ಇದನ್ನು ಈಗ ಒಂದು ಕುದಿ ಕುದಿಸ್ಕೊಳ್ತೇನೆ. ಇದು ಕುದೀತಾ ಇರಲಿ, ಇದಕ್ಕೆ ಒಗ್ಗರಣೆ ರೆಡಿ ಮಾಡಿಕೊಳ್ಳುವ. ಎಣ್ಣೆ ಬಿಸಿಯಾಗಲೇ ಇಟ್ಟಿದ್ದೇನೆ. ಅದಕ್ಕೀಗ ಕರಿಬೇವು, ಮೆಣಸು ಹಾಗೂ ಸಾಸಿವೆ ಎಲ್ಲವನ್ನು ಕೂಡ ಅದಕ್ಕೆ ಹಾಕ್ಕೊಡ್ತೇನೆ. ಎಣ್ಣೆ ಸರಿಯಾಗಿ ಬಿಸಿ ಆಗ್ತಾ ಇದ್ದಾಗ ಒಂಚೂರು ಇಂಗು, ನಮ್ಮ ಸಾಂಬಾರು ಕೂಡ ಕುದಿಲಿಕ್ಕೆ ಶುರುವಾಯಿತು. ಬದನೆಯ ಬೋಳು ರೆಡಿ ಆಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ಮುಂದಿನ ವೀಡಿಯೋದಲ್ಲಿ ಹೊಸ ಅಡುಗೆಯೊಂದಿಗೆ, ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.